ಖುಷಿ ಆಗ್ತದೆ. ಆಕ್ಚುಲಿ ನಾವು ಪ್ರಮೋಷನ್ಸ್ ಮಾಡ್ಬೇಕಾದ್ರೆ ಎಲ್ಲರೂ ಕೇಳಿದ್ದು ಒಂದೇ ಕ್ವೆಶನ್, ಕಾಲೇಜ್ ಸ್ಟೋರಿ ಅಲ್ಲ, ಕಿರಿಕ್ ಪಾರ್ಟಿ ತರ ಇರುತ್ತಾ ಅಥವಾ ಜಾಲಿ ಡೇಸ್ ತರ ಇರುತ್ತಾ? ಬಟ್ ಇವಾಗ ರಿವ್ಯೂಸ್ ನೋಡ್ತಿದ್ದೆ, ಅವ್ರು ಎಲ್ಲರೂ ಹೇಳ್ತಿರೋದು ಒಂದೇ, ನಮ್ಮ ಹಳೆ ನೆನಪು ಎಲ್ಲ ಬರ್ತಾ ಇದೆ, ಫ್ಲಾಶ್ ಬ್ಯಾಕ್ ಆಗ್ತಾ ಇದೆ, ಮತ್ತೆ ತುಂಬಾ ಖುಷಿ ಆಗ್ತೈತೆ. ಫ್ರೆಂಡ್ಶಿಪ್ ಬಗ್ಗೆ ಸಕ್ಕದಾಗ ಹೇಳಿದ್ದೀರಾ, ಸೊ ಗೊತ್ತಾಯ್ತು ನಾವ್ ಏನ್ ಅನ್ಕೊಂಡಿದ್ವಿ, ಎಕ್ಸ್ಪೆಕ್ಟ್ ಮಾಡಿದ್ವಿ ನಮ್ ಕತ್ತೆ ಜನ ಹಿಂಗ್ ರೀಚ್ ಆಗ್ಬೇಕು ಅಂತ. ಅದಕ್ಕೆ ನೀರಿ ಪಾಸಿಟಿವ್ ಆಗಿ ಬರ್ತದೆ, ತುಂಬಾ ತುಂಬಾ ಖುಷಿ ಆಗ್ತದೆ. ಥ್ಯಾಂಕ್ ಯು ಮ್ಯಾಮ್. ಸಿನಿಮಾ ನೋಡಿ ಬಂದವ್ರು ಹೇಳ್ತಾ ಇರೋದು ಒಂದೇ ಮ್ಯಾಮ್, ನನ್ನ ಫ್ರೆಂಡ್ ಈ ಥರ ಇದ್ದ, ಆ ಥರ ಇದ್ದ, ಅಯ್ಯೋ ನಮ್ಮ ಫ್ರೆಂಡ್ ಕರ್ಕೊಂಬರ್ತೀನಿ ಗುರು ಈ ಸಿನಿಮಾಕ್ಕೆ, ನನ್ನ ಫ್ರೆಂಡ್ ಇಬ್ರು ಕಿತ್ತಾಡ್ಬಿಟ್ಟಿದ್ದಾರೆ, ಅವ್ರನ್ನ ಕರ್ಕೊಂಬರ್ತೀನಿ ಸಿನಿಮಾಗೆ ಅಂತಿದ್ದಾರೆ. ಸೊ ಅದಲ್ವಾ ಬೇಕಾಗಿರೋದು, ಅವ್ರಿಗೆ ಕನೆಕ್ಟ್ ಆಗಿದ್ದಾರೆ, ತುಂಬ ಖುಷಿ ಆಗ್ತಾ ಇದೆ ನಮಗೆ. ನಾವೆಲ್ಲ ಹೊಸಬ್ರು ಮಾಡಿದ್ದೀವಿ, ಏ ನೀವು ಯಾರು ಹೊಸಬ್ರು ಥರನೇ ಅನಿಸಲ್ಲ ಅಂತ ಹೇಳ್ತಿದ್ದಾರೆ. ಸೊ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ, ಏನು ಹೇಳಬೇಕು ಗೊತ್ತಾಗ್ತಿಲ್ಲ. ಆ್ಯಂಡ್ ಎಲ್ರಿಗೂ ಇಷ್ಟ ಆಗುತ್ತೆ ಸಿನಿಮಾ. ಆ್ಯಂಡ್ ಕೊನೆಯಲ್ಲಿ ಬರಬೇಕಾದ್ರೆ ತುಂಬ ಜನ ಕಣ್ಣೀರು ಹಾಕೊಂಡ್ಬಂದರು, ಕರೆಕ್ಟ್ ಆಗಿದೆ ಸಿನಿಮಾ, ಎಲ್ಲರೂ ನೋಡಿ ದಯವಿಟ್ಟು ಸಪೋರ್ಟ್ ಮಾಡಿ, ಸಪೋರ್ಟ್ ಮಾಡ್ತೀರಾ ಅಂತ ಒಂದು ನಂಬಿಕೆ ಇದೆ. ಯಾಕಂದರೆ ರಿವ್ಯೂಸು ಎಲ್ಲ ನೋಡ್ತಾ ಇದ್ದೀವಿ, ಪ್ರೀಮಿಯರ್ ಶೋ ಆದಾಗಲೂ ಅಷ್ಟೇ, ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳು ಆ್ಯಕ್ಟ್ರೆಸ್ಗಳು ಎಲ್ಲರೂ ಚೆನ್ನಾಗಿ ರಿವ್ಯೂಸ್ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ಸೊ ಅದೊಂದು ಖುಷಿ ಇದೆ, ಜನ ಬರ್ತಾ ಇದ್ದಾರೆ, ಒಂದು ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ. ಸೊ ಮುಂದೇನೂ ಬನ್ನಿ, ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ, ಎಂಜಾಯ್ ಮಾಡ್ತೀರಾ, ಫ್ರೆಂಡ್ಸ್ ಜೊತೆ ಬನ್ನಿ, ಇನ್ನೂ ಎಂಜಾಯ್ ಮಾಡ್ತೀರಾ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.